ಎಲ್ಲಿ ತಪ್ಪು ಎಲ್ಲ ಜೋಡಿಗೆ ಮುಟ್ಟು ಅತ್ಯಾಚಾರ ಮಾಡಿದ ಕೊಲೆಗಾರಿಗೆ ಶಿಕ್ಷೆ ಆಗಬೇಕು. ಅತ್ಯಾಚಾರ ಮಾಡಿದ ಕೊಲೆ ಮಾಡಿದ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಲೇಬೇಕು ಆಗಲೇಬೇಕು ಆಗಲೇಬೇಕು. ಪ್ರಶಾಂತ ಅದು ತಪ್ಪೇ. ನಾನು ಕೇಳಿದ ಉದ್ದೇಶ ನ್ಯಾಯ, ನಾನೇನು ಗಲಾಟೆ ಮಾಡ್ಲಿಕ್ಕೆ ಬಂದದಲ್ಲ. ನಾವು ನ್ಯಾಯ ಕೇಳಿದ್ರೆ ಏನು ಉದ್ದೇಶ ಇದೆ? ನಮ್ದು ನ್ಯಾಯ ಬೇಕಲ್ಲ. 11 ವರ್ಷವಾಯ್ತು, ಇನ್ನೊಳಗೆ 11 ವರ್ಷ ಆದ್ರೂ ನ್ಯಾಯ ಸಿಗ್ಲಿಲ್ಲ. ಅಷ್ಟು ಕ್ರೂರವಾಗಿ ಕೊಂದಿದ್ದಾರೆ ಸರ್. ಅದನ್ನ ನಾವ್ ಏನ್ ತಪ್ಪು ಮಾಡಿಲ್ಲ, ಆದ್ರೂ ಆತರ ಕೊಂದಿದ್ರೆ ನಾವ್ ಯಾಕೆ ಸುಮ್ಮನೆ ಇರ್ಬೇಕು ಹೇಳಿ? ನೀವೇ ನಮ್ ಕಣ್ಣೀರಿಗೆ ಬೆಲ್ಲ ಇಲ್ವಾ? ಆ ತಾಯಿ 11 ವರ್ಷದಿಂದ ಕಣ್ಣೀರ್ ಹಾಕ್ತಿದ್ದಾರೆ. ಹನ್ನೊಂದು ವರ್ಷದಿಂದ ನನ್ನ ತಾಯಿ ಒಂದು ಕಣ್ಣೀರ್ ಎಷ್ಟು ಹಾಕ್ತಿದ್ದಾರೆ. ತಮ್ಮ ಮಕ್ಕಳಾದ ನಾವ್ ಹೇಗೆ ಸಹ ಕೈಕೊಳ್ಳಿ? ಯಾಕೆ ನಮ್ಮನ್ನು ಸ್ಟೇಜ್ಗೆ ಹತ್ತಿಸ್ಲಿಕ್ಕೆ ಬಿಡ್ಲಿಲ್ಲ ಸರ್? ನಿಮ್ಮ ಒತ್ತ ಏನೀಗ ಹೇಳಿ? ನಮಗೆ ನ್ಯಾಯ ಬೇಕು. ನ್ಯಾಯ ಸಿಗುವವರೆಗೆ ನಾವು ಹೋರಾಟ ಮಾಡ್ತೇವೆ ಸರ್. ಹೋರಾಟ ನಮ್ದು, ಹೋರಾಟ ನಿರಂತರ ಹೋರಾಟ ನಮ್ದು. ಅವರ ಆರೋಪ ಏನಂತ ಹೇಳಿದ್ರೆ, ಸೌಜನ್ಯ ಪರ ಹೋರಾಟದಲ್ಲಿ ನೆಪ ಮಾಡಿಕೊಂಡು ಕ್ಷೇತ್ರವನ್ನ ಅವಹೇಳನ ಮಾಡ್ತಾ ಇದ್ದಾರೆ, ಕವಂದರನ್ನ ಅವಹೇಳನ ಮಾಡ್ತಾ ಇದ್ದಾರೆ ಅಂತ. ಅವರು ನಮ್ಮ ಸೌಜನ್ಯ ನೆಪದಲ್ಲಿ ಅವರು ಈಗ ಹೋರಾಟ ಮಾಡ್ತಿದ್ದಾರೆ. ಇದೊಂದು ಸೌಜನ್ಯ ನೆಪ ಮಾತ್ರ ಅವರಿಗೆ. ಅವರ ಒಂದು ಫಟ ಇಲ್ಲ ಸೌಜನ್ಯದ, ಒಂದು ಸ್ಟೇಜಲ್ಲಿ ಆಗಲಿ, ಒಂದು ಜನರ ಕೈಯಲ್ಲಿ ಆಗಲಿ, ಒಂದು ಅವರ ಫಟ ಇಲ್ಲ. ಅದು ಯಾವ ನ್ಯಾಯ ಕೇಳ್ತಾ ಇದ್ದಾರೆ ಸರ್? ಯಾರ ಪರವಾಗಿ ನ್ಯಾಯ ಇದು? ಇಲ್ಲ ಇಲ್ಲ ಸರ್, ನನಗೆ ನನ್ನ ಮಗಳಿಗೆ ನನಗೆ ಹೋರಾಟ, ನನಗೆ ನ್ಯಾಯ ಸಿಗಬೇಕು. ಆ ನ್ಯಾಯದಲ್ಲಿ ನಾನು ಇವತ್ತು ಒಂದು ಇಷ್ಟು ಜನ ಸೇರಿದರೆ ಅವ್ರದ್ದು ನ್ಯಾಯ ಕೇಳಲಿಕ್ಕೆ ನಾನು ಬಂದಿದ್ದೇನೆ. ಸ್ಟೇಜ್ಗೆ ಅವರು ಹತ್ತಲಿಕ್ಕೆ ಬಿಡಲೇ ಇಲ್ಲ ಅವರು. ಈಗ ಇದೇ ಜಾಗದಲ್ಲಿ ನೋಡಿದಿರಿ, ನಕಲಿ ಯಾರಂತ ನೀವು ನೋಡಿದಿರಿ. ಈಗ ವಿಡಿಯೋದಲ್ಲಿ ನೋಡಿ, ಈಗ ಎಲ್ಲರೂ ನೀವು ಇದ್ದೀರಿ.
ಈಗ ನಕಲಿ ಯಾರು ಈಗ ಗೊತ್ತಾಯ್ತಲ್ಲ ನಿಮಗೆ, ನಮ್ಮನ್ನು ಸ್ಟೇಜಿಗೆ ಯಾಕೆ ಅವರು ಬಿಡಲಿಲ್ಲ? ಒಂದು ನನ್ನ ಮಗನ ಕೊಲ್ಲರ್ ಯಾಕೆ ಹಿಡ್ದದವ? ಈ ನಕಲಿ ಅವರು ನಾವಲ್ಲ ಸರ್, ನಾವು ನ್ಯಾಯ ಕೇಳಲಿಕ್ಕೆ ಬಂದಿದ್ದೇವೆ. ನಾವು ಧರ್ಮದಂಥದವರು, ನಾವು ಧರ್ಮದ ಕಡೆಗೆ ಇದ್ದೇವೆ. ಇನ್ನು ಈ ಧರ್ಮಸ್ಥಳದ ಈ ಥರ ಆಗಬಾರ್ದು, ಧರ್ಮಸ್ಥಳಕ್ಕೆ ಇಂಥ ಹೆಸರು ಬರಬಾರ್ದು ಅಂತ ನಮ್ಮದು ಹೋರಾಟ ಸರ್. ನಮ್ಮದು ಖಂಡಿತ, ನಾವು ಎಷ್ಟು ಜನ ಸೇರಿಸಿ ಇವರಿಗಿಂತ ಎಷ್ಟು ಜನ ನಾವು ಸೇರಿಸಿ ನಾವು ಹೋರಾಟ ಮಾಡ್ತೇವೆ. ನಿಮಗೆ ನ್ಯಾಯ ಸಿಗಬೇಕು ಸರ್.